ಸೌಂಡ್ ಕೇಳಿಸ್ತಾ ಇಲ್ವಾ? ಏ ಅಡಿಯಿಂದ ನಿಮ್ ಸೌಂಡ್ ಬಿಡ್ರಿ, ಜೋರ ಬಿಡಿ. ಈಗ ಕೇಳುತ್ತಾ ಒಂದು ಬ್ಯೂಟಿಫುಲ್ ಕತೆ ಹೇಳ್ತೀನಿ. ನಾವು ಯಾವಾಗೂ ಬಂದಾಗ ಒಂದು ಹೊಸ ಕತೆ ಹೇಳಬೇಕು ನಿಮಗೆಲ್ಲ. ಇದು ಮಾಲು, ಇಲ್ಲಿ ನಿಮಗೆ ಸಿನಿಮಾ, ಬಟ್ಟೆ ಇತ್ಯಾದಿ ವಗೈರ ಎಲ್ಲ ಸಿಗುತ್ತೆ. ನಿಮ್ಮ ಫೇವ್ರೇಟ್ ಮಾಲ್ಲೇ ಇದು, ಆಪ್ ಮಾಡೋ ಸಾಕಲಿ. ಹಲೋ, ಕೇಳಿಸುತ್ತಾ? ನಿಮಗೆಲ್ಲ ಭಾಳ ಸಂತೋಷ ಸಿಗುವಂಥ ಒಂದು ಮಾಲು. ತುಂಬ ಜನ ಇಲ್ಲಿ ಸಿನಿಮಾ ನೋಡಲೇಬೇಕು ಅಂತ ಬರ್ತಾರೆ. ತುಂಬ ಜನ ಇಲ್ಲಿ ಬರೀ ಬಟ್ಟೆನೇ ತೊಗೋಬೇಕು ಅಂತ ಬರ್ತಾರೆ. ತುಂಬ ಜನ ಲಾಲ್ಬಾಗು ಕಬ್ಬನ್ ಪಾರ್ಕ್ ಥರ ಅಂಗಡಿ ಎಲ್ಲ ನೋಡ್ಕೊಂಡು ಓಡಾಡಿಕೊಂಡು ಭಾಳ ಚೆನ್ನಾಗೈತೆ ಮಾಲು, ಭಾಳ ಚೆನ್ನಾಗೈತೆ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ ಅಲ್ವಾ? ನಿಮಗಿಷ್ಟೇ ತಾನೇ ಮಾಡೋದು? ಈ ಮಾಲು ಆಗೋದಕ್ಕೆ ಮುಂಚೆ ಇಲ್ಲಿ ಭಾಳ ಅದ್ಭುತವಾದಂಥ ಒಂದು ಮಿಲ್ಲಿತ್ತು, ಬಟ್ಟೆ ಮಿಲ್ಲಿತ್ತು. ಅದ ಹೆಸರು ರಾಜಾ ಮಿಲ್ ಅಂತ. ಆ ರಾಜಾ ಮಿಲ್ಲಿನ ಈ ಜಾಗದ ಊಟವನ್ನು ತಿಂದು ಈ ಜಗ್ಗೇಶ ಎಷ್ಟು ಬೆಳೆದಿರೋದು. ಇಲ್ಲಿ ಇಲ್ಲಿ ನಮ್ಮಪ್ಪ ಪಾಪ ಕೂಲಿ ಕೆಲಸ ಮಾಡ್ತಾಯಿದ್ರು. ಬಂಡ್ಲಿಂಗ್ ಸೆಕ್ಷನಲ್ಲಿದ್ದವು ನಮ್ಮಪ್ಪ. ನಮ್ಮಪ್ಪ ಪಾಪ ಇಲ್ಲೆಲ್ಲೋ ಮೇನ್ ಗೇಟ್ ಒಂದಿತ್ತು, ಅಲ್ಲಿ ನಮ್ಮಮ್ಮ ಊಟ ತಗೊಬರೋಳು. ಅದೇನ ನ್ಯೂ ಕೃಷ್ಣ ಭವನ್ ಇದೆಯಲ್ಲ ಅಲ್ಲಿ. ನಾನು ನಮ್ಮಮ್ಮ ಜೊತೆ ಕೈ ಹಿಡ್ಕೊಂಡು ಬರೀವೆ ನೋಡಿವೆ ನಾನು. ಪಾಪ ಅದು ಯಾವುದೋ ಒಂಥರ ಟಿಫಿನ್ ಬಾಕ್ಸ್ ತೆಗೆಯೋರು, ಊಟ ಹಾಕೋರು. ನಮ್ಮಮ್ಮ ಹೇಳೋಳು ಅವಾಗ, ಮಗನೇ ನಿಮ್ಮಪ್ಪನ ಥರ ನೀನು ಹಾಕಬಾರ್ದು, ನೀನು ಎಕ್ಸ್ಟ್ರಾಡಿನರಿ ಆಗಬೇಕು ಮಗನೇ ಅಂತ ಅನ್ನೋಳು ನಮ್ಮಮ್ಮ. ನಾನು ಅದನ್ನು ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸಿಗೆ ನಾನು ಹೇಳೋದೇನು ಗೊತ್ತಾ, ಆರ್ಡಿನರಿ ಆಗಿರಬೇಡ್ರಿ, ನೀವು ಕೂಡ ಎಕ್ಸ್ಟ್ರಾಡಿನರಿ ಆಗಬೇಕು. ಆವಾಗಲೇ ನಿಮ್ಮ ಅಪ್ಪ ಅಮ್ಮನಿಗೆ ಜನ್ಮ ಸಾರ್ಥಕ, ಸಂತೋಷ ಪಡೋದು ಆವಾಗಲೇ. ಈ ಥರ ಒಂದು ಇತಿಹಾಸ ಇರುವಂಥ ಜಾಗ ಇದು ಆ ರಾಜಾ ಮಿಲ್ಲು. ಇವತ್ತು ನಾನು ಎಷ್ಟು ಪುಣ್ಯವಂತ ಅಂದರೆ, ದಿನ ಬೆಳಗಾದ್ರೆ ಇಲ್ಲೇ ಶೇಷಾದ್ರಿಪುರಂ ಕಾಲೇಜು ನಮ್ಮದು. ಆವಾಗೆಲ್ಲ ಇಲ್ಲಿ ಎರಡು ಕಡೆಯೂ ಹೋಗುವಂಥದ್ದಿತ್ತು. ನಾನೊಂದು ಯಾವುದೋ ಹೀರೋ ಸೈಕಲ್ ತಗೊಂಡು ಇಲ್ಲಿಂದ ಹೋಗಿವೆ. ಆವಾಗ ಯಾವುದು ಇರಲಿಲ್ಲ, ಇಲ್ಲಿ ಒಂದೇ ಒಂದು ಸಂಪಿಗೆ ಥಿಯೇಟ್ರ್ ಮಾತ್ರ ಇತ್ತು. ಅಲ್ಲಿ ಬಿಟ್ಟರೆ ಒಂದು ನಟರಾಜ ಅಂತ ಒಂದು ಥಿಯೇಟ್ರ್ ಇತ್ತು. ಅದಾದಮೇಲೆ ಸೆಂಟ್ರಲ್ ಅಂತ ಇಲ್ಲೊಂದಿತ್ತು, ನೀವು ಯಾರು ನೋಡಿದ್ರೋ ಇಲ್ಲಿ ಗೊತ್ತಿಲ್ಲ, ಅವೆಲ್ಲ ನಾವು ಆ ಕಾಲದಲ್ಲಿ ನೋಡಿದಂಥವ್ರು. ಸೊ ಇಂಥ ಒಂದು ಜಾಗದಲ್ಲಿ ಇಂಥ ಅದ್ಭುತವಾದ ಮಾಲು ಆಗಿ ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ನನ್ನ ಸಿನಿಮಾ ಬಗ್ಗೆ ನೀವೆಲ್ಲ ಬನ್ನಪ್ಪ ನೋಡಿ ಅಂತ ಹೇಳೋ ಒಂದು ಸೌಭಾಗ್ಯ ಬಂದಿಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ ದಿಸ್ ಈಸ್ ದ ಗ್ರೋತ್, ಇದೇ ನಿಜವಾದ ಬೆಳವಣಿಗೆ ಅಂತ ಒಂದು ಸಂತೋಷ. ನೀವೆಲ್ಲ ಹೇಳಿದ್ರು ಅಲ್ಲಿ, ಅಲ್ಲಿ ಪಾಪ ಅವ್ರಿಗೆ ತಡವರಿಸ್ಬಿಟ್ರು, ಹೇಳಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಆತರ ಜಾಸ್ತಿ, ಬೇಗ ತೋರಿಸ್ಬಿಡೋಣ ಎಲ್ಲ ಅಂದ್ಬಿಟ್ಟು. ಇಲ್ಲಿ ಏನೊಂದು ಆ್ಯಪ್ ಮಾಡಿದಾರಲ್ಲ, ಈ ಆ್ಯಪು ಬಹುಶಃ ಇದುವರೆಗೂ ಸಿನಿಮಾ ರಂಗದಲ್ಲಿ ಯಾರೂ ಕೂಡ ಯಾವ ಭಾಷೆಯಲ್ಲೂ ಪ್ರಯತ್ನ ಪಟ್ಟಿಲ್ಲ. ತುಂಬ ಜನ ಮಕ್ಕಳು ಈ ಒಂದು ವಿಡಿಯೋ ಗೇಮ್ಸ್ ಅಂತ ಏನು ಆಡ್ತಾರೆ ಆ ಥರ, ನಮ್ಮ ಒಂದು ಹಾಡು ಈ ವಿಡಿಯೋ ಗೇಮ್ಸ್ ಥರ ಏನೊಂದು ಮಾಡಿದ್ದಾರೆ ಪ್ಲ್ಯಾನು ಅದರಲ್ಲಿ ಸೇರಿದೆ. ಇದರಲ್ಲಿ ವಿಶೇಷ ಏನು ಅಂದರೆ, ನೀವು ಯಾವ ಪಾತ್ರನ ಬೇಕಾದರೂ ಆಯ್ಕೆ ಮಾಡಿಕೊಂಡು ಅದಕ್ಕೆ ಯಾವ ಬಟ್ಟೆ ಬೇಕಾದರೂ ಹಾಕಿ, ಯಾವ ಮ್ಯೂಸಿಕ್ ಬೇಕಾದರೂ ಹಾಕಿ ನೀವು ವಿಶೇಷವಾಗಿ ಡ್ಯಾನ್ಸ್ ಮಾಡ್ಬೋದು. ಆ ಥರ ಒಂದು ಆ್ಯಪು, ನಾನು ಐ ಆಮ್ ವೆರಿ ಹ್ಯಾಪಿ. ಇವತ್ತು ಅಂಥ ಒಂದು ಆ್ಯಪು ಇಡೀ ಭಾರತದಲ್ಲಿ ಎಲ್ಲೂ ಆಗಲಿಲ್ಲ. ಫಸ್ಟು ನಮ್ಮ ತೋತಾಪುರಿ ಚಿತ್ರಕ್ಕೆ, ಅದು ಕನ್ನಡ ಚಿತ್ರಕ್ಕೆ ಆಗಿದೆ. ಅದನ್ನು ಹೇಳಬೇಕಾಗಿತ್ತು. ಇದನ್ನು ಪಾಪ ಬಿಡಿಸಿ ಹೇಳಬೇಕಾಯ್ತು, ಯಾಕೋ ತಡವರಿಸ್ಕೊಬಿಟ್ರೆ ಎಲ್ಲರೂ. ಇದನ್ನು ಬಿಡಿಸಿ ಹೇಳಬೇಕು. ಯಾವತ್ತು ಒಬ್ಬ ಮನುಷ್ಯ ಏನು ಮಾಡ್ತಾನೋ ಬಿಡ್ತಾನೋ, ಅವನು ತನ್ನ ಭಾವನೆಯನ್ನು ಮಾತಿನ ಮುಖಾಂತರ ಪ್ರಕಟಿಸೋದನ್ನು ಯಾರು ಕಲ್ತ್ಕೊತಾರೆ ಅವ್ರು ಸಕ್ಸಸ್ ಆಗ್ಬಿಡ್ತಾರೆ. ಮಾತು ಬಲ್ಲವನು ಎಲ್ಲಿ ಬೇಕಾದರೂ ಸಲ್ಲುವನು. ಸೊ ಮಾತು ಕಲಿಯಬೇಕು ಎಲ್ಲರೂ. ಇದು ಅವ್ರು ಹೇಳೋಕೆ ಹೋದ್ರೆ ಅದಾಗಲಿಲ್ಲ. ಇದು ವಿಷಯ ಮಾಧ್ಯಮದವ್ರಿಗೆ, ನಮ್ಮ ಸ್ನೇಹಿತರಿಗೆ ಹೇಳಬೇಕು. ಈ ಥರ ಒಂದು ದೊಡ್ಡ ಪ್ರಯೋಗ ಆಗಿದೆ. ನಂತರ ಈ ಚಿತ್ರ ನಾವೆಲ್ಲ ಬಾಹುಬಲಿ ಎಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇರೆ ಭಾಷೆಗಳಲ್ಲಿ, ಆಮೇಲೆ ನಮ್ಮ ಒಂದು ಹೆಮ್ಮೆಯ ಕನ್ನಡದ ಚಿತ್ರ KGF, ಇವೆರಡೂ ಕೂಡ ಇವತ್ತು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದರು. ಬಟ್ ಒಂದು ಕಾಮಿಡಿ ಚಿತ್ರ ಎರಡು ಪಾರ್ಟ್ ಮಾಡೋ ಅಂಥದ್ದು ಇದುವರೆಗೂ ಇತಿಹಾಸದಲ್ಲಿ ಎಲ್ಲೂ ಆಗಿರಲಿಲ್ಲ. ಫಸ್ಟ್ ಟೈಮ್ ಆಗಿದೆ.